ಪೇಟೆ ವೃದ್ಧನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕ ಎಸ್ಕೇಪ್ ಆಗಿತ್ತು ಹೇಗ್ ಗೊತ್ತ? ಎಷ್ಟೊತ್ತಿನಲ್ಲಿ ಫ್ಲಾಟ್ ನಿಂದ ಕಾಲ್ಕಿತ್ತ ಆ ಹಂತಕ? ಬಿಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್. ಚಾಮರಾಜಪೇಟೆ ವೃದ್ಧನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕ ಎಸ್ಕೇಪ್ ಆಗಿದ್ದು ಹೇಗ್ ಗೊತ್ತ? ಎಷ್ಟೊತ್ತಿನಲ್ಲಿ ಫ್ಲಾಟ್ ನಿಂದ ಕಾಲ್ಕಿತ್ತ ಈ ಹಂತಕ? ಬಿಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್. ಎರಡು ಬ್ಯಾಗ್ಗಳಲ್ಲಿ ಹಣ ಒಡವೆಯನ್ನ ಎತ್ಕೊಂಡು ಈತ ಪರಾರಿಯಾಗಿದ್ದಾನೆ. ಒಂದು ಚೀಲದಲ್ಲಿ ಹಣ, ಇನ್ನೊಂದು ಚೀಲದಲ್ಲಿ ಕೆಜಿ ಗಟ್ಟಲೆ ಚಿನ್ನ. ಹೆಣ ಉರುಳಿಸಿ ಮಣಗಟ್ಟಲೆ ಹಣದ ಜೊತೆ ಈತ ಎಸ್ಕೇಪ್ ಆಗಿದ್ದಾನೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಿಜೋರಾಮ್ ಹಣ ಹೊತ್ತೊಯ್ದೋ ದೃಶ್ಯ. ಮಿಡ್ ನೈಟ್ ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಈ ಬಿಜೋರಾಮ್. ಜಿಗ್ಗುರಾಜ್ ಜೈನ್ ಫ್ಲಾಟ್ ನಲ್ಲಿ ಕೋಟಿ ಕೋಟಿ ಹಣ ಇತ್ತು, ಚಿನ್ನ ಇತ್ತು. ಮಂಗಳವಾರ ಮಧ್ಯರಾತ್ರಿ ಕೊಲೆ ಮಾಡಿ ಈತ ಎಸ್ಕೇಪ್ ಆಗಿದ್ದಾನೆ. ಬಿಜೋರಾಮ್ ವೃದ್ಧನನ್ನ ಕೊಲೆ ಮಾಡಿ ಕೆಜಿ ಕಟ್ಟಲೆ ಚಿನ್ನ ಮತ್ತೆ ಹಣದ ಜೊತೆಯಲ್ಲಿ ಎಸ್ಕೇಪ್ ಆಗಿದ್ದಾನೆ. ಮೂರು ತಂಡಗಳಿಂದ ಈಗ ಆರೋಪಿ ಬಿಜೋರಾಮ್ಗಾಗಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಮತ್ತಷ್ಟು ಒಡವೆ ಹಣ ಕೊಂಡೊಯ್ಯಲಾಗದೆ ಬಿಟ್ಟು ಹೋಗಿದ್ದಾನೆ ಹಂತಕ. ಮಧ್ಯರಾತ್ರಿ 12:23 ನಿಮಿಷಕ್ಕೆ ಫ್ಲಾಟ್ ನಿಂದ ಹೊರ ಹೋಗಿದ್ದಾನೆ ಬಿಜೋರಾಮ್. ಆ ಒಂದು ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ. ಎರಡೂ ಕೈನಲ್ಲೂ ಕೂಡ ಒಂದೊಂದು ಬ್ಯಾಗ್, ಆ ಬಲಗೈಯಲ್ಲಿ ಒಂದು ಬ್ಯಾಗ್, ಎಡಗೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡಿದ್ದಾರೆ. ಒಂದು ಬ್ಯಾಗಿನಲ್ಲಿ ಕಂತೆ ಕಂತೆಯಷ್ಟು ಹಣ ಇದೆ, ಇನ್ನೊಂದು ಬ್ಯಾಗ್ ನಲ್ಲಿ ಕೆಜಿ ಕಟ್ಟಲೆ ಚಿನ್ನ ಇದೆ. ನೋಡಿ, ಕೊಲೆಯಾದ ಜಿಗ್ಗುರಾಜ ಜೈನ್ ಒಬ್ಬ ಉದ್ಯಮಿ ಆಗಿದ್ರು. ಅವರು ಎಲೆಕ್ಟ್ರಿಕ್ ಆ ಒಂದು ಸಂಬಂಧಪಟ್ಟಂತಹ ಉದ್ಯಮವನ್ನ ನಡೆಸ್ತಾ ಇದ್ರು. ಅವರ ಮನೆಯಲ್ಲಿ ಕೆಜಿ ಕೆಜಿ ಗಟ್ಟಲೆ ಚಿನ್ನ ಇತ್ತು, ಕೋಟಿ ಕೋಟಿಯಷ್ಟು ಹಣ ಇತ್ತು. ಇದನ್ನ ಗಮನಿಸಿದಂತಹ ಬಿಜೋರಾಮ್ ಈ ವೃದ್ಧನನ್ನ ಕೊಲೆ ಮಾಡಿ ನಂತರ ಹಣದ ಸಮೇತ ಒಡವೆಯ ಸಮೇತ ಎಸ್ಕೇಪ್ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್ ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತದ್ದು. ನೋಡಿ, ಆತ ಅಲ್ಲಿ ಕೆಲ ಕಾಲ ಫೋನ್ ನಲ್ಲಿ ಮಾತನಾಡುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸಬಹುದು. ಆತ ಅಲ್ಲಿ 6 ತಿಂಗಳಿಂದ ಜಿಗ್ಗುರಾಜ್ ಜೊತೆಯಲ್ಲೇ ಕೆಲಸಕ್ಕೆ ಇದ್ದ ಅನ್ನುವಂತಹ ವಿಚಾರ ಕೂಡ ತಿಳಿದು ಬಂದಿರುವಂತದ್ದು. 6 ತಿಂಗಳಿಂದ ಜೊತೆಯಲ್ಲೇ ಇದ್ದು ಅವರ ಪ್ರತಿಯೊಂದು ಮೊಮೆಂಟ್ ಅನ್ನ ಗಮನಿಸಿ ಮತ್ತೆ ಅವರ ಮನೆಯಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ಕೂಡ ಆತ ತಿಳಿದುಕೊಂಡಿದ್ದ. ಯಾವಾಗ ಹಣ ಇರೋದು, ಚಿನ್ನ ಇರೋದು ಗೊತ್ತಾಯ್ತು, ಆತ ಅದನ್ನ ಯಾವ ರೀತಿ ಎಸ್ಕೇಪ್ ಮಾಡ್ಬೇಕು ಅಥವಾ ಯಾವ ರೀತಿ ಕದ್ದೊಯ್ಬೇಕು ಅನ್ನುವಂತಹ ಪ್ಲಾನ್ ಮಾಡ್ತಾನೆ, ನಂತರ ಈ ರೀತಿ ಕೊಲೆ ಮಾಡಿ ಆತ ಹಣ ಮತ್ತೆ ಚಿನ್ನಾಭರಣವನ್ನ ಹೊತ್ತೊಯ್ತಾ ಇರುವಂತಹ ದೃಶ್ಯಗಳು. ಮೊದಲನೇದಾಗಿ ನೀವು ನೋಡಿದಂತದ್ದು ಆತ ಫೋನ್ ನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಬರ್ತಾನೆ, ಅಂದ್ರೆ ಒಂದಷ್ಟು ಪ್ಲಾನ್ ಅನ್ನ ರೂಪಿಸ್ತಾ ಇರ್ತಾನೆ ಅನ್ಸುತ್ತೆ. ಯಾರ ಜೊತೆ ಮಾತಾಡ್ತಾ ಇದ್ನೋ ಏನ್ ಕಥೆಯೋ, ಆತ ಮೊದಲನೇದಾಗಿ ಫೋನ್ ನಲ್ಲಿ ಮಾತಾಡ್ಕೊಂಡು ಬರುವಂತಹ ದೃಶ್ಯಗಳನ್ನ ಗಮನಿಸ್ತೀವಿ. ನಂತರ ಆತ ವಾಪಸ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಲಗಡೆ ಕೈಯಲ್ಲಿ ಒಂದು ಬ್ಯಾಗು, ಎಡಗೈಯಲ್ಲಿ ಒಂದು ಬ್ಯಾಗು ನೋಡ್ತಾ ಇದ್ದೀರಿ. ಅದರ ತುಂಬಾ ಇರುವಂತದ್ದು ಚಿನ್ನಾಭರಣ, ಹಾಗೆ ಹಣದ ಕಂತೆ. ಇನ್ನೂ ಕೂಡ ಹಣ ಮನೆಯಲ್ಲೇ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೆ ಆತನಿಗೆ ಅದನ್ನ ತೆಗೆದುಕೊಂಡು ಹೋಗೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನ ಆತ ಬ್ಯಾಗ್ ನಲ್ಲಿ ಹಾಕೊಂಡು ತಗೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರುವಂತದ್ದು. ಒಂದ್ ಕಡೆ ಸಿಸಿಟಿವಿ ಫುಟೇಜ್ ಆತ ತಗೊಂಡು ಹೋಗ್ತಾ ಇರುವಂತದ್ದು, ಎರಡೂ ಬ್ಯಾಗ್ ನಲ್ಲೂ ಹಣ ಮತ್ತೆ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರುವುದು ಕೊಲೆಯಾದ ಜಿಗ್ಗುರಾಜ್ ಜೈನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿನಾರಾಯಣ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ರವಿನಾರಾಯಣ್. ಗಮನಿಸ್ತಾ ಇದ್ದೀವಿ ಸಿಸಿಟಿವಿ ಫುಟೇಜ್ ಅನ್ನ, ಎರಡೂ ಕೈಯಲ್ಲೂ ಕೂಡ ಒಂದೊಂದು ಬ್ಯಾಗ್ ಹಿಡಿದಿದ್ದಾನೆ, ಕೋಟಿ ಕೋಟಿಯಷ್ಟು ಹಣ ಚಿನ್ನಾಭರಣವನ್ನ ಕದ್ದೊಯ್ದಿದ್ದಾನೆ. ಈತ ಎಸ್ಕೇಪ್ ಆಗಿದ್ದು ಎಷ್ಟು ಗಂಟೆಗೆ, ಈತ ಎಲ್ಲಿದ್ದಾನೆ, ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಪೊಲೀಸ್ ತನಿಖೆಯಿಂದ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ? ಮಧು, ಒಂದು ಚಾಮರಾಜಪೇಟೆಯಲ್ಲಿ ಒಬ್ಬ ವೃದ್ಧನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಪೊಲೀಸರಿಗೆ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ರು. ಈಗ ಅಪಾರ್ಟ್ಮೆಂಟ್ ಇದ್ದಂತಹ ಸಿಸಿಟಿವಿ ಫೋಟೇಜ್ ಗಳನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅವರಿಗೆ ಮಹತ್ವದ ಒಂದು ಸಿಸಿಟಿವಿ ಫೋಟೇಜ್ ಗಳು ಸಿಕ್ಕಿದೆ. ಅದ್ರಲ್ಲಿ ನಾವು ನೋಡಬಹುದು, ಅದರಲ್ಲಿ ಒಬ್ಬ ಅಂದ್ರೆ ಈ ಆರೋಪಿ ಏನಿದೆ ಬಿಜೋರಾಮ್, ಈತ ಮಧ್ಯರಾತ್ರಿ ಸುಮಾರು 12:23 ಕೊಲೆ ಮಾಡಿದ ನಂತರ ಎರಡೂ ಬ್ಯಾಗ್ಗಳಲ್ಲಿ ಹಣ ಮತ್ತು ಒಡವೆಗಳನ್ನು ಎತ್ಕೊಂಡು ಹೋಗುವಂತ ಒಂದು ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ ಪೊಲೀಸರು ಎಲ್ಲಾ ಒಂದು ಮಾಹಿತಿನ ಕಲೆ ಹಾಕಿ ಈತನಿಗಾಗಿ ಒಂದು ಪ್ರತ್ಯೇಕವನ್ನು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಈತ ಎಲ್ಲಿದ್ದಾನೆ ಈಗ ಕಲೆ ಹಾಕಿದ್ದಾರೆ ಮಧು. ಓಕೆ, ಈಗ ಈತನ ಬಗ್ಗೆ ಯಾವುದೇ ರೀತಿ ಸುಳಿವು ಸಿಕ್ಕಿಲ್ಲ ಸದ್ಯ. ಹೀಗಾಗಿ ಯಾವ ರೀತಿ ಮುಂದಿನ ತನಿಖೆ ನಡೆಯಲಿದೆ, ಈಗ ಸಿಸಿಟಿವಿ ಫುಟೇಜ್ ಗಳ ಆಧಾರದ ಮೇಲೆ ತನಿಖೆಯನ್ನ ಕೈಗೊಳ್ತಾರಾ, ಹೇಗೆ ರವಿನಾರಾಯಣ್?
ಮದು ಈಗಾಗಲೇ ಈತ ಯಾರು ಆರೋಪಿ ಯಾರು ಕೊಲೆ ಮಾಡಿದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಈಗಾಗಲೇ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈ ಮಿಜೋರಾಂ ಕಳೆದ 6 ತಿಂಗಳಿನಿಂದ ಆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಮನೆಯಲ್ಲಿ ಚಿನ್ನ ಮತ್ತು ಹಣ ಇರುವಂತ ಸಂಪೂರ್ಣವಂತ ವಿಚಾರ ಆತನ ಗೊತ್ತಿತ್ತು. ಹಾಗಾಗಿ ಆ ವೃದ್ಧ ಅಂದ್ರೆ ಕೊಲೆಯಾದಂತ ವ್ಯಕ್ತಿ ಒಬ್ಬನೇ ಇದ್ದಂತ ಸಂದರ್ಭದಲ್ಲಿ ಆತನನ್ನ ಕೊಲೆ ಮಾಡಿ ಮಧ್ಯರಾತ್ರಿ ಈಗ ಪರಾರಿಯಾಗಿದ್ದಾನೆ. ಈತ ಎಲ್ಲೋಗಿದ್ದಾನೆ ಮತ್ತು ಅವನು ಉತ್ತರ ಪ್ರದೇಶ ಮೂಲದವನು, ಅಲ್ಲೂ ಕೂಡ ಒಂದು ತಂಡವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲಿ ಈತ ಎಲ್ಲೆಲ್ಲಿ ಇರಬಹುದು ಅನ್ನೋಂತ ಮಾಹಿತಿಯನ್ನ ಕೂಡ ಕಲೆ ಹಾಕಿ ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಈತನನ್ನ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಎಂಬುದು. ಈಗ ಅವನು ಎರಡು ಬ್ಯಾಗ್ ನಲ್ಲಿ ಹಣ ಮತ್ತೆ ಚಿನ್ನಾಭರಣ ತೆಗೆದುಕೊಂಡು ಹೋಗ್ತಿದ್ದಾನೆ ಅನ್ನುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ಆತ ಕದ್ದೊಯ್ದಿದ್ದಾನೆ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ ರವಿನಾರಾಯಣ್? ಮಧು, ಈಗ ಮೇಲ್ನೋಟಕ್ಕೆ ದೂರುದಾರರು ಕೂಡ ಎಷ್ಟು ಹಣ ಮತ್ತು ಒಡವೆ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ಪೊಲೀಸರಿಗೆ ನೀಡಿಲ್ಲ. ಆದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ಸುಮಾರು 3-4 ಕೋಟಿ ರೂಪಾಯಿ ಹಣ, ಸುಮಾರು 3-4 ಕೆಜಿ ಚಿನ್ನ ಮನೆಯಿಂದ ಕಳ್ಳತನ ಆಗಿದೆ ಅನ್ನುವಂತಹ ಒಂದು ಅಂದಾಜನ್ನ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ಈತ ಆರೋಪಿಯನ್ನ ವಶಕ್ಕೆ ಪಡೆದ ನಂತರ ಆತನ ಬಳಿ ಏನೇನು ಪತ್ತೆ ಆಗುತ್ತೆ ಅನ್ನೋದ್ರ ಮೇಲೆ ಈ ಕಳ್ಳತನ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಎಂಬುದು. ಓಕೆ, ಥ್ಯಾಂಕ್ ಯು ರವಿನಾರಾಯಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.